ಮನೆ ಮುಂದೆ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಅಂತ ಪಾಲಿಕೆ ವೈದ್ಯರು ಜನರಿಗೆ ಸಲಹೆ ಕೊಡ್ತಾರೆ. ಮಳೆ ನೀರು ಸಂಗ್ರಹ ಆದ್ರೆ ಸೊಳ್ಳೆಗಳ ಸಂತತಿ ಹೆಚ್ಚಾಗುತ್ತೆ, ಅದರಿಂದ ಸಾಂಕ್ರಾಮಿಕ ರೋಗಗಳು ಬರುತ್ತವೆ ಅನ್ನೋದು ಸಲಹೆಯ ಉದ್ದೇಶ. ಆದ್ರೆ ಈ ಆಸ್ಪತ್ರೆಯ ಮುಂದೆ ಡ್ರೈನೇಜ್ ಹರಿತಾ ಇದೆ, ಆಸ್ಪತ್ರೆಗೆ ಬರುವ ರೋಗಿಗಳು ಕಂಗಾಲಾಗುವಂತ ಮಾಡಿಬಿಟ್ಟಿದೆ. ಬೌರಿಂಗ್ ಆಸ್ಪತ್ರೆ ಎಂಟ್ರೆನ್ಸ್ ನಲ್ಲಿ ಅವ್ಯವಸ್ಥೆ ಆಗದ, ಆಸ್ಪತ್ರೆಯನ್ನು ಗುತ್ತೆ ಮೋರಿ ನೀರು, ಜನರಿಗೆ ಸಂಕಷ್ಟ. ಆಸ್ಪತ್ರೆಗೆ ಬಂದ್ರೆ ಮತ್ತೆ ಅನಾರೋಗ್ಯ ಆಗುವಂತ ಸಾಧ್ಯತೆಗಳಿದೆ. ಆ ರೀತಿಯಾದಂತ ಪರಿಸ್ಥಿತಿ ಮತ್ತು ವಾತಾವರಣ ಇರೋದು, ಈ ರೀತಿಯಾದಂಥ ದೃಶ್ಯಗಳನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಕಂಡು ಬರೋದು. ಇದು ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯ ಮುಂಭಾಗದಲ್ಲೇ ಇರುವಂತಹ ದೃಶ್ಯ. ಕೇಳಿ ಕೇಳಿ ಬೌರಿಂಗ್ ಆಸ್ಪತ್ರೆ ಸಖತ್ ಫೇಮಸ್ಸು. ಶಿವಾಜಿನಗರದ ಬೌರಿಂಗ್ ಅಂಡರ್ ಲೇಡಿ ಕರ್ಜನ್ ಆಸ್ಪತ್ರೆ ನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ. ನೀವೇನಾದರೂ ಆಸ್ಪತ್ರೆಗೆ ಬಂದರೆ ನಿಮ್ಮನ್ನು ಎಂಟ್ರೆನ್ಸ್ನಲ್ಲೇ ಮೋರಿ ನೀರು ವೆಲ್ಕಮ್ ಮಾಡುತ್ತೆ. ಈ ಮೂಲಕ ಚಿಕಿತ್ಸೆ ಪಡೆದು ರೋಗ ವಾಸಿ ಮಾಡಿಕೊಂಡು ಹೋಗುವ ಬದಲು ಡೆಂಗಿ ಮಲೇರಿಯಾ ಉಚಿತವಾಗಿ ಪಡೆಯುವ ಸಾಧ್ಯತೆ ಇದೆ. ಸರ್, ಜನ ಹಾಸ್ಪಿಟ್ಲಿಗೆ ಬರೋದು ರೋಗ ವಾಸಿ ಆಗೋಕ್ಕೆ, ಬಟ್ ಇಲ್ಲಿ ನೋಡಿ ಎಷ್ಟು ಗೊಜೆ ಇದೆ, ಇಲ್ಲಿ ನೋಡಿ ಎಷ್ಟು ಗೊಜೆ ಇದೆ, ಬಟ್ ಇದರಿಂದ ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗುತ್ತೆ ಇನ್ನು. ಸೊ ಇದರಿಂದ ಹಾಸ್ಪಿಟ್ಲು, ಹಾಸ್ಪಿಟಲ್ ಮೇಂಟೆನೆನ್ಸ್ ಯಾರು ಮಾಡ್ತಾರೆ, ಮತ್ತೆ BBMP ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕು. ಮೋರಿ ಡ್ರೈನೇಜ್ ನೀರು ಇರ್ಬೋದು ಸರ್ ಇದು, ಬಟ್ ಹಾಸ್ಪಿಟ್ಲ್ ಅಲ್ಲ, ಏನ್ ನೀರು ಇದ್ರು ಗೊಜೆ ಆಗಿ ಆಗುತ್ತೆ, ಗೊಜೆ ಆದ್ರೆ ಇನ್ನೂ ಜಾಸ್ತಿ ಆಗುತ್ತಲ್ಲ, ರೋಗ ಜಾಸ್ತಿ ಆಗುತ್ತೆ. ಬೌರಿಂಗ್ ಆಸ್ಪತ್ರೆಯ ಪ್ರಮುಖ ಗೇಟ್ ನ ಬಲಭಾಗದಲ್ಲಿ ಮೋರಿ ನೀರು ಹೊರ ಹೋಗ್ಲಿಕ್ಕೆ ಚಿಕ್ಕದಾದ ಹೋಲ್ ಮಾಡಲಾಗಿದೆ. ಇದರ ಮೂಲಕ ಮೋರಿ ನೀರು ಪ್ರಮುಖ ಗೇಟ್ ಕಡೆಗೆ ಹರಿದು ಬರ್ತದೆ. ಇದರಿಂದ ಜನರು ಓಡಾಡಲಿಕ್ಕೆ ಕಷ್ಟವಾಗುತ್ತೆ. ಆಸ್ಪತ್ರೆಯ ಸಿಬ್ಬಂದಿ ಮೂಗು ಮುಚ್ಚಿಕೊಂಡು ಹೋಗುವಂತದ್ದು ಅನಿವಾರ್ಯ ಇದೆ. ಆಸ್ಪತ್ರೆಯ ನೀರು, ಮಳೆ ನೀರು, ಚರಂಡಿ ನೀರು ಸಮರ್ಪಕವಾಗಿ ಮೋರಿಗೆ ಹೋಗದೇ ಇರುವಂತದ್ದು ಸಮಸ್ಯೆಗೆ ಕಾರಣ. ಡ್ರೈನೇಜ್ ವಾಟರ್ ಬಂದು ಎಲ್ಲ ಗಲೀಜಿ ಸ್ಮೆಲ್ ಇಲ್ಲಿ ಬರೋ ಹೋಗೋ ಜನಕ್ಕೆ ಕಾಯಿಲೆಗೆ ಅಂತ ಬರ್ತಾರೆ, ಜೊತೆಲಿ ಬರೋರು ಕಾಯಿಲೆ ಬೀಳ್ತಾರೆ. ಇದು ಒಂದು ಒಂದು ವೀಕ್ ಇದಿಂದ ಇದೆ ಅಂತೆ ಸರ್, ಇಲ್ಲಿ ಒಂದು ವೀಕ್ 15 days ಇಂದ ಇದೆ ಅಂತೆ. ಹೋಗ್ಬೇಕು, ಮೋರಿ ನೀರು ಆಸೆ ಬರ್ತಾ ಇದೆ ಸರ್, ಅದು ಹಾಸ್ಪಿಟಲ್ ಬಿಡ್ತಾ ಇಲ್ಲ, ಅದು ಬರ್ತಾ ಇದೆ. ಅದು ನೀಟ್ನೆಸ್ ಮಾಡಬೇಕಿತ್ತು, ಅವರು ಕ್ಲೀನ್ ಮಾಡಬೇಕಿತ್ತು. ಯಾವುದು BBMP ಅಧಿಕಾರಿಗೆ ಗಮನಿಸಿದ್ರೆ ಆಗುತ್ತೆ. ರೋಗಕ್ಕೆ ಚಿಕಿತ್ಸೆ ಕೊಟ್ಟು ಗುಣಪಡಿಸಬೇಕಾದಂತ ಕೆಲಸ ಆಸ್ಪತ್ರೆಯಲ್ಲಿ ಆಗುತ್ತದೆ, ಅಲ್ಲೇ ಶುಚಿತ್ವ ಕಾಪಾಡಿಕೊಳ್ಳಬೇಕು. ಆದರೆ ಬೆಂಗಳೂರಿನ ಪ್ರಸಿದ್ಧ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಂಥ ದುಸ್ಥಿತಿ ಇದೆ. ಸರಿ ಮಾಡುವ ಕೆಲಸ ಮಾಡಬೇಕಾಗಿದೆ ಆಡಳಿತ ಮಂಡಳಿ. ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೇಕಾದಂತ ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿಯಾದಂತ ಅಶುಚಿತ್ವ ಇರುವಂತ ಆಸ್ಪತ್ರೆಯಲ್ಲಿ ಜೀವನ ಮಾಡಬೇಕಾಗಿದೆ, ಇಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗಿದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಷನ್, ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ, News18. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 degree ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.